ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ನಿಮ್ಮ ನೆಚ್ಚಿನ ಕನ್ನಡದ ಖ್ಯಾತ ಸೀರಿಯಲ್ ನಟ ಸಾಮಾನ್ಯರೊಬ್ಬರ ಕಾರಿಗೆ ತಾಗಿಸಿ ರಿಪೇರಿ ಖರ್ಚು ಕೊಡುತ್ತೇನೆ ದೂರು ನೀಡಬೇಡಿ ಅಂತ ಹೇಳಿ ಇದೀಗ ಉಲ್ಟ ಹೊಡೆದಿರುವ ಘಟನೆ ನಡೆದಿದೆ ಈ ರೀತಿ ಮೋಸ ಮಾಡಿದ್ದು ಯಾವ ನಟ ಅಂತ ಗೊತ್ತಾದ್ರೆ ಖಂಡಿತ ನಿಮಗೆ ಶಾಕ್ ಆಗುತ್ತೆ ಹೌದು ನಿನ್ನೆ ತಡರಾತ್ರಿ ಅಂದ್ರೆ ಸಮಯ ಎರಡು ಮೂವತ್ತರ ವೇಳೆಯಲ್ಲಿ ಚಾಮರಾಜಪೇಟೆ ನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ನಡೆದ ಘಟನೆ ಬೆಳಕಿಗೆ ಬಂದಿದೆ ಜೀ ಕನ್ನಡದಲ್ಲಿ ಮೂಡಿ ಬರ್ತಾ ಇದ್ದ ಖ್ಯಾತ ಸೀರಿಯಲ್ನ ನಾಯಕ ನಟ ರಾತ್ರಿ ವೇಳೆ ಹುಡುಗಿಯ ಜೊತೆ ಕಾರಿನಲ್ಲಿ ಬಂದಿದ್ದಾರೆ ಆಗ ಇನ್ನೋವಾ ಕಾರಿಗೆ ಡಿಕ್ಕಿ ಹೊಡೆದ ನಟ ಈ ಬಗ್ಗೆ ದೂರು ಕೊಡಬೇಡಿ ನಾನೇ ನಿಮ್ಮ ಕಾರಿನ ಖರ್ಚು ನೀಡುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಆದ್ರೆ ಮರುದಿನ ಬೆಳಗ್ಗೆ ಇನ್ನೋವಾ ಕಾರಿನ ಚಾಲಕ ಹಣವನ್ನ ಕೇಳಿದಾಗ ಈ ನಟ ನನ್ನ ಕಾರಿಗೆ ಡಿಕ್ಕಿ ಹೊಡೆದದ್ದು ನೀನೇ ಅಂತ ಆರೋಪಿಸಿದ್ದಾರೆ ಅದು ಬೇರಾರುವಲ್ಲ ಕನ್ನಡದ ಜನಪ್ರಿಯ ವಾಹಿನಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ವಿದ್ಯಾ ವಿನಾಯಕ ಸೀರಿಯಲ್ ನಟ ದಿಲೀಪ್ ಶೆಟ್ಟಿ ಹೌದು ದಿಲೀಪ್ ಶೆಟ್ಟಿ ಸಾಮಾನ್ಯ ವ್ಯಕ್ತಿಯೊಬ್ಬರಿಗೆ ವಂಚಿಸಿದ್ದಾರೆ ಇನ್ನೋವಾ ಕಾರಿನ ಚಾಲಕ ತಿಪ್ಪೇಸ್ವಾಮಿ ಎಂಬವರು ಇದೀಗ ದೂರು ನೀಡಿದ್ದು ಈ ಬಗ್ಗೆ ತನಿಖೆ ನಡೀತಾ ಇದೆ ತಿಪ್ಪೇಸ್ವಾಮಿ ನೀಡಿರುವ ದೂರಿನಲ್ಲಿ ಈ ರೀತಿ ಇದೆ ನಿನ್ನೆ ತಡರಾತ್ರಿ ಎರಡು ಮೂವತ್ತಕ್ಕೆ ಯುವತಿ ಜೊತೆ ಕಾರಿನಲ್ಲಿ ಬರ್ತಾ ಇದ್ದ ದಿಲೀಪ್ ನನ್ನ ಕಾರಿಗೆ ತಾಗಿಸಿದ್ದಾರೆ ಇದರ ಬಗ್ಗೆ ಕಾರಿನಿಂದ ಇಳಿದು ಕೇಳಿದಾಗ ನಟ ದಿಲೀಪ್ ದೂರ್ ಕೊಡಬೇಡಿ ನಾನೇ ನಿಮ್ಮ ಕಾರಿನ ಖರ್ಚು ವೆಚ್ಚವನ್ನ ಕೊಡ್ತೇನೆ ಅಂತ ಹೇಳಿ ಹೊರಟಿದ್ದಾರೆ ಆದ್ರೆ ಇಂದು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಚಾಲಕ ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ ಅಲ್ಲದೆ ದಿಲೀಪ್ ಕೂಡ ಪ್ರತ್ಯಾರೋಪ ಮಾಡಿದ್ದಾರೆ ಇನ್ನೋವಾ ಕಾರಿನ ಚಾಲಕನೇ ನನಗೆ ಡಿಕ್ಕಿ ಹೊಡೆದಿದ್ದಾನೆ ಅಂತ ಹೇಳಿದ್ದಾರೆ ದಿಲೀಪ್ ಒಟ್ಟಿನಲ್ಲಿ ತಪ್ಪು ಯಾರದೇ ಆಗಿರಲಿ ಶಿಕ್ಷೆಯಾಗಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ